ಮುಖ್ಯಮಂತ್ರಿ ಬೊಮ್ಮಾಯಿ ಅವರನ್ನ ಮತ್ತವರು ಸೂಚಿಸಿದಂತ ವ್ಯಕ್ತಿಗಳನ್ನ ಈ ಎಲೆಕ್ಷನ್ ನಲ್ಲಿ ನಾನು ಬೆಂಬಲಿಸ್ತೇನೆ ಅಂತ ಸುದೀಪ್ ಹೇಳ್ಕೊಂಡಿದ್ದಾರೆ. ಇನ್ನು ಸಿಎಂ ಹೇಳಿದ್ರು ಕೂಡ ನಾನು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಲ್ಲ ಅಂತಾನು ಕೂಡ ಸ್ಪಷ್ಟಪಡಿಸಿದ್ದಾರೆ ಸುದೀಪ್. ಬೊಮ್ಮಾಯಿ ಮಾಮನಿಗೆ 100% ಬೆಂಬಲ ಕೊಡ್ತೀನಿ, ಹಣ ಮಾಡೋದಕ್ಕಾಗಿ ನಾನು ಬೆಂಬಲಿಸ್ತಾ ಇಲ್ಲ. ಸ್ಪರ್ಧೆ ಮಾಡೋದಾದ್ರೆ ಎಲ್ರಿಗೂ ಹೇಳಿಯೇ ನಾನು ಸ್ಪರ್ಧಿಸ್ತೀನಿ, ಆದರೆ ಸದ್ಯಕ್ಕಂತೂ ಇಲ್ಲ ಅಂತ ಹೇಳಿದ್ದಾರೆ. ಕೆಲವರು ನನ್ನೊಟ್ಟಿಗೆ ನಿಂತಿದ್ದು, ಅದರಲ್ಲಿ ಒಂದು ಮುಖ್ಯವಾದ ವ್ಯಕ್ತಿ ನನ್ನ ಪ್ರೀತಿಯಾದಂಥ ಬಸವರಾಜ್ ಬೊಮ್ಮಾಯಿ ಮಾಮ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇಟ್ ಈಸ್ ಕಾಲ್ಡ್ ಕನೆಕ್ಟ್ ಸರ್, ಇಟ್ ಈಸ್ ಅ ಡ್ಯೂಟಿ ಆ್ಯಂಡ್ ಇಟ್ ಈಸ್ ಅ ಗ್ರ್ಯಾಟಿಟ್ಯೂಡ್ ದಟ್ ಐ ಹ್ಯಾವ್ ಫಾರ್ ದಿಸ್ ಲವಬಲ್, ಒಂದು ಒಳ್ಳೆಯ ಪ್ರೀತಿಯಾದಂಥ ವ್ಯಕ್ತಿಗೆ. ಸೊ ಇವತ್ತು ನನ್ನ ನಿಲುವು ಅಂತೇನಿಲ್ಲ, ನಾನು ಆ್ಯಕ್ಚುಲಿ ಅವ್ರಿಗೆ ಹೇಳಕ್ಕೆ ಬಂದೆ, ನನ್ನ ಮಾವ ನಾನು ನಿಮ್ಮ ಪರ ನಿಂತ್ಕೋತೀನಿ ಅಂತ ಹೇಳಕ್ಕೆ ಬಂದೆ. ಫ್ರೀಡಮ್ ಆ್ಯಪಲ್ ಕಲಿತು ಹಂದಿ ಸಾಕಾಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಹಂದಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆ್ಯಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸೊ ಇಷ್ಟು ಕ್ಯಾಮ್ರಾಗಳ ಮುಂದೆ ಹೇಳ್ತೀನಿ ಅಂತ ಗೊತ್ತಿರಲಿಲ್ಲ, ಬಟ್ ಆಲ್ ಸೆಡ್ ಆ್ಯಂಡ್ ಡನ್, ನಾವು ಬೆಳೆದು ಬಂದ ಹಾದಿಗಳಲ್ಲಿ ಅಫ್ಕೋರ್ಸ್ ಗಾಡ್ ಫಾದರ್ ಪ್ರತಿಯೊಂದು ವಿಚಾರದಲ್ಲೂ ಇರ್ತಾರೆ. ಆದರೆ ನಮಗೆ ಚಿತ್ರರಂಗ ಎಂಟ್ರಿ ಕೊಟ್ಟಾಗ ನನಗೆ ಗಾಡ್ ಫಾದರ್ ಯಾರೂ ಇರಲಿಲ್ಲ, ಗಾಡ್ ಆ್ಯಂಡ್ ಫಾದರ್ ಸಪ್ರೇಟ್ ಆಗಿದ್ದರು. ಆ್ಯಂಡ್ ಆ ಟೈಮಲ್ಲಿ ಕೆಲವು ವ್ಯಕ್ತಿಗಳು, ನಾನು ಅದನ್ನು ಹೇಳಿದಾಗ ರಿಪೀಟ್ ಅನಿಸ್ಬೋದು, ಸಮ್ ಪೀಪಲ್ ತುಂಬ ಪ್ರೀತಿಯಿಂದ ನನಗೋಸ್ಕರ ನಿಂತಿದ್ದಾರೆ. ಆ ಟೈಮಲ್ಲಿ ಆ್ಯಕ್ಚುಲಿ ಮಾಮ ಅವಾಗ ಎಂಟ್ರಿ ಕೊಡ್ತಾ ಇದ್ರು ರಾಜಕೀಯಕ್ಕೆ ಅಲ್ವಾ. ಸೊ ಆ ಟೈಮಿಂದ ನನಗೆ ಅವರ ಪರಿಚಯ. ಟುಡೇ ಐ ಆಮ್ ವೆರಿ ಹ್ಯಾಪಿ ಅವರು, ಅವರ ಲೀಡರ್ಶಿಪ್ಪಲ್ಲಿ ಇಲ್ಲಿ ನಡೆದಂಥ ಕೆಲಸಗಳಿರ್ಬೋದು, ಅವರ ವ್ಯಕ್ತಿತ್ವಕ್ಕೆ ನಾನು ತುಂಬ ತಲೆಬಾಗವನು ಎಲ್ಲದಕ್ಕಿಂತ ಹೆಚ್ಚಾಗಿ. ಸೊ ಆ ವ್ಯಕ್ತಿ ಪರ ನಾನು ನನ್ನ ಸಪೋರ್ಟ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ, ಆ್ಯಂಡ್ ಆ ವ್ಯಕ್ತಿಗೆ ಸಪೋರ್ಟ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ವಿಚ್ ಈ ನಿಮ್ಮ ಮುಂದೇನು ನಾನು ಅದನ್ನೇ ಹೇಳ್ತೀನಿ, ನಾಳೆನೂ ಅದೇ ಹೇಳ್ತೀನಿ, ನಿನ್ನೆನೂ ಅದೇ ಹೇಳ್ತಾ ಇದ್ದೀನಿ. ಈ ಮೂಲಕ ನನ್ನ ಕೆಲವು ಸ್ನೇಹಿತರುಗಳಿದ್ದಾರೆ, ಅವರ ಪರ ನಿಲ್ತೀನಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸುದೀಪ್ ಅವರು ಕಾರಣಗಳನ್ನು ಕೊಟ್ಟರು ಯಾಕಾಗಿ ನಾನು ಬೊಮ್ಮಾಯಿ ಅವರನ್ನು ಬೆಂಬಲಿಸುವಂಥ ನಿರ್ಧಾರವನ್ನು ತೆಗೆದುಕೊಂಡೆ ಅಂತ. ಅಂದರೆ ಚಿತ್ರರಂಗಕ್ಕೆ ಬರೋ ಸಂದರ್ಭದಲ್ಲಿ ಅವರು ರಾಜಕಾರಣ ಪ್ರವೇಶ ಮಾಡ್ತಾಯಿದ್ರು, ನನಗೆ ಆ ಸಂದರ್ಭದಲ್ಲಿ ಬೆಂಬಲ ಕೊಟ್ಟವರು ಬೊಮ್ಮಾಯಿ ಅವರು, ಅಂದರೆ ಬಸವರಾಜ್ ಬೊಮ್ಮಾಯಿ ಅವರು. ಆ ಕಾರಣಕ್ಕಾಗಿ ನಾನು ಅವರ ಪರವಾಗಿ ನಿಲ್ತಾ ಇದ್ದೀನಿ.